ಈಗ ನಮ್ಮ ಪ್ರೇಮ ಕಥೆಯ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತೆ. ಅದೆಂಥ ಪ್ರೇಮ ಕಥೆ ಅಂದ್ರೆ ಇದು ಸಂಪೂರ್ಣ ಪ್ರಪಂಚಕ್ಕೆ ತಿಳಿಸುತ್ತೆ ಪ್ರೀತಿನೇ ಅತಿ ದೊಡ್ಡ ಸಂಪತ್ತು ಅಂತ. ಹಾಗೆ ಈ ಪ್ರೀತಿಯನ್ನ ಪಡೆಯೋದಕ್ಕೆ ಪ್ರಪಂಚದಲ್ಲಿ ಅತಿ ದೊಡ್ಡ ಹೋರಾಟನೂ ಮಾಡಬೇಕಾಗುತ್ತೆ. ನಾನಿವತ್ತು ರಾತ್ರಿನೇ ನಿನ್ನ ಮದುವೆನ ವಾಸು ಜೊತೆ ಮಾಡಿಸ್ಬಿಡ್ತೀನಿ. ನನಗೆ ನಿನ್ ನೋವು ಅರ್ಥ ಆಗತ್ತೆ ಭಾರ್ಗವಿ. ನಿನ್ಗೆ ವಾಸುನ ಮದ್ವೆ ಆಗೋದಿಕ್ಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ನೀನು ಶ್ರೀನಿವಾಸನ ಪ್ರೀತಿ ಮಾಡ್ತಿದ್ಯ. ಆದ್ರೆ ಇದನ್ನು ಯೋಚಿಸು, ಶ್ರೀನಿವಾಸ ನಿನ್ನ ಪ್ರೀತಿಗೆ ಯೋಗ್ಯನಾ ಅಂತ. ಅವನು ನಿಜವಾಗ್ಲು ಮನಸ್ಸಿನಿಂದ ಪ್ರೀತಿ ಮಾಡ್ತಿದ್ರೆ ಅವನು ನಿನ್ನ ತಂದೆ ಅಥವಾ ನನ್ನ ಹತ್ರ ಬಂದ್ ಮಾತಾಡ್ತಿದ್ದ. ಯಾಕ ಅವನು ನಿನ್ ತಂದೆಗೆ ಅವಮಾನ ಮಾಡ್ದ? ಯಾಕ ತಾನೇ ಶ್ರೇಷ್ಠ ಅಂತ ನಿಮ್ ತಂದೆಗೆ ತೋರ್ಸೋದಿಕ್ ಪ್ರಯತ್ನ ಮಾಡ್ದ? ಆದ್ರೂ ಅವನು ನಿನ್ನ ಪ್ರೀತಿಸ್ತಾನೆ ಅನ್ನೋ ಹಾಗಿದ್ರೆ ಪದ್ಮಾವತಿನ ಸ್ವಯಂವರದಿಂದ ಯಾಕ ಕರ್ಕೊಂಡು ಹೋಗ್ತಿದ್ದ? ಅಮ್ಮ ಅಮ್ಮ, ನನಗ್ ಗೊತ್ತು ಶ್ರೀನಿವಾಸ ಇವತ್ತೇನ್ ಮಾಡಿದ್ನೋ ಅದ್ರಿಂದ ಎಲ್ರಿಗೂ ಅವನ್ ಒಳ್ಳೆ ವ್ಯಕ್ತಿ ಅಲ್ಲ ಅಂತಾನೆ ಅನ್ಸ್ತಿರತ್ತೆ. ಆದ್ರೆ ನೀವ್ ನನ್ ಮಾತು ನಂಬಿ, ನನ್ನ ಹೃದಯ ಹೇಳ್ತಾ ಇದೆ ಅವನು ತುಂಬಾನೇ ಒಳ್ಳೆ ವ್ಯಕ್ತಿ ಮತ್ತೆ ನನ್ನನ್ನ ತುಂಬಾನೇ ಪ್ರೀತಿಸ್ತಾನೆ. ನಿಮಗ್ ಹೇಗ್ ಅರ್ಥ ಮಾಡಿಸ್ಬೇಕು ನನಗ್ ಗೊತ್ತಾಗ್ತಿಲ್ಲ. ಆದ್ರೆ ಶ್ರೀನಿವಾಸ ರಾಜ್ಕುಮಾರಿನ ಅರಮನೆಯಿಂದ ಕರ್ಕೊಂಡು ಹೋಗ್ತಿರುವಾಗ ನನಗ್ ಏನ್ ಅನ್ನಿಸ್ತು ಅಂದ್ರೆ ಅವನ ಧ್ವನಿ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸ್ತಿರೋ ಹಾಗೆ. ಇದು ನಮ್ಮಿಬ್ಬರ ಪ್ರೇಮ ಕಥೆಯ ಅಂತ್ಯ ಅಲ್ಲ. ನಾನು ಖಂಡಿತವಾಗ್ಲೂ ನಿನ್ನ ಹತ್ರ ಬಂದೇ ಬರ್ತೀನಿ ಶ್ರೀ. ನೆನಪಿಟ್ಕೊಂಡಿರು, ನಾನಿನ್ನು ಈ ಸ್ವಯಂವರವನ್ನ ಗೆದ್ದಿಲ್ಲ, ನಾನಿನ್ನು ನಿನ್ನವನೇ. ಹಾಗೆ ನೆನಪಿಟ್ಕೋ, ಶ್ರೀನಿವಾಸನ ಹೃದಯದಲ್ಲಿ ಶ್ರೀ ಸದಾಕಾಲಕ್ಕೂ ವಾಸವಾಗಿದ್ದಾಳೆ, ಹಾಗೆ ವಾಸವಾಗಿ ಇರ್ತಾಳೆ. ಹೇಗನ್ನಿಸ್ತಿತ್ತು ಅಂದ್ರೆ ಅವನು ಈ ಸ್ವಯಂವರನ ಗೆದ್ದಿಲ್ಲ ಅಂತ ಹೇಳ್ತಿರೋ ಹಾಗೆ, ಅದಲ್ಲದೆ ಅವನಿಗೆ ರಾಜ್ಕುಮಾರಿನ ಮದ್ವೆ ಆಗೋ ಯೋಚನೆ ಇಲ್ಲ ಅಂತ. ನಾನು ನಿಮ್ಮನ್ನ ಪ್ರೀತಿಸ್ತಾನೋ ಇಲ್ಲ ನಿಮ್ಮ ಜೊತೆ ಮದುವೆ ಮಾಡ್ಕೊಳ್ಳೋಕು ಆಗೋದಿಲ್ಲ. ನೀನ್ ಇಲ್ಲ ಹೇಗೆ? ನಾನ್ ನಿನ್ನ ಅಲ್ಲೇ ಬಿಟ್ ಬಂದಿದ್ದೆ ಅಲ್ವಾ? ನೀನ್ ನನ್ಗಿಂತ ಮುಂಚೆ ಹೇಗ್ ಬಂದೆ? ಯಾಕೆ ಅಂದ್ರೆ ನಾನು ಅತೀತ, ಅತೀತ ಯಾವತ್ತಿಗೂ ಎದುರಿಗೆ ಬಂದು ನಿಲ್ಲೋದು. ಪ್ರಪಂಚದ ಸಮಸ್ಯೆನೇ ಇದು. ಪ್ರತಿಯೊಬ್ಬ ಮನುಷ್ಯನು ಅತೀತದಿಂದ ದೂರ ಓಡ್ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಅವನು ಎಷ್ಟೇ ದೂರ ಓಡ್ ಹೋಗೋ ಪ್ರಯತ್ನ ಮಾಡಿದ್ರೂ ಕೂಡ ಖಂಡಿತವಾಗ್ಲೂ ಅದೇ ಅತೀತದಲ್ಲಿ ಸಿಕ್ಕಾಕೊಳ್ತಾನೆ. ನಿನ್ನ ಈ ದೊಡ್ಡ ದೊಡ್ಡ ಮಾತುಗಳನ್ನ ನನ್ ಹಿಂದೇನು ಕೇಳಿದ್ದೀನಿ ಶ್ರೀನಿವಾಸ, ಆದ್ರೆ ನಿನ್ನ ಈ ಮಾತುಗಳಲ್ಲಿ ನನ್ಗೆ ಯಾವ ಆಸಕ್ತಿನೂ ಇಲ್ಲ. ನಿಮಗೆ ನಾನ್ ಯಾರು ಅಂತ ತಿಳ್ಕೋಬೇಕಾಗಿಲ್ವಾ? ನನ್ನ ವಾಸ್ತವ ಏನು ಅಂತ ತಿಳ್ಕೊಳ್ಳಲ್ವಾ? ಗೊತ್ತಿದೆ, ಮೋಸಗಾರ ನೀನು. ಆಸೆ ಅನ್ನೋ ಬೆಳಕು ತೋರಿಸಿ ನಿರಾಸೆ ಅನ್ನೋ ಅಂಧಕಾರದಲ್ಲಿ ತಳ್ಳೋ ವ್ಯಕ್ತಿ ನೀನು. ಇಷ್ಟು ನಿಷ್ಠೆಯಿಂದ ನಾನ್ ನಿನ್ನ ಪ್ರೀತಿಸಿದ್ದೆ ನನ್ ತಪ್ಪು ಶ್ರೀನಿವಾಸ, ಆದ್ರೆ ಈಗ ಅರ್ಥ ಆಗಿದೆ ನಿನ್ಗೆ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ತಿಳುವಳಿಕೆನೇ ಇಲ್ಲ. ನನಗೆ ಪ್ರೀತಿ ತಿಳುವಳಿಕೆ ಇಲ್ವಾ? ಈ ಪ್ರಪಂಚಕ್ಕೆ ಪ್ರೀತಿಯನ್ನ ಅರ್ಥ ಮಾಡಿಸೋಕೆ ಬಂದಿದ್ದೀನಿ ಪದ್ಮಾವತಿ. ನಿಮಗೆ ಕೇವಲ ಶ್ರೀನಿವಾಸ ಪರಿಚಯ ಇದ್ದಾನೆ, ಆದ್ರೆ ಈ ಶ್ರೀನಿವಾಸನ ನಿಜವಾದ ಪರಿಚಯ, ನನ್ನ ಸಂಪೂರ್ಣ ಪರಿಚಯ ಇನ್ನೂ ಆಗಿಲ್ಲ. ಹಾಗಾದ್ರೆ ನಿನ್ ಪರಿಚಯ ಏನು? ಖಂಡಿತವಾಗ್ಲೂ ಹೇಳ್ತೇನೆ, ಆದ್ರೆ ನೀವ್ ನನಗೆ ಮಾತು ಕೊಡ್ಬೇಕು. ಒಂದ್ ವೇಳೆ ನಾನು ನಿಮ್ಮ ಮುಂದೆ ನಿಜವಾದ ರೂಪಕ್ಕೆ ಬಂದರೂ ಕೂಡ ಆಗ ನೀವು ಈ ವಿಷಯನ ಯಾರಿಗೂ ಹೇಳಬಾರ್ದು. ಮನಸ್ಸು ಕೊಟ್ಟಿದ್ದೆ ನಿನ್ಗೆ, ಇವತ್ತು ಮಾತು ಕೊಡ್ತೀನಿ. ಹೇಳು, ನೀನ್ ಯಾರು? ನಿನ್ನ ನಿಜವಾದ ಪರಿಚಯ ಏನು? ಈ ಕೋಮಲವಾದ ಎಲೆ, ಇದರ ಜೀವದ ರೂಪದಲ್ಲಿ ನಾನಿದ್ದೀನಿ. ಈ ಸುಂದರವಾದ ಹೂವು,
ಇದರ ಸುಗಂಧನೂ ನಾನೇ. ಈ ಭೂಮಿ ಈ ಭೂಮಿಯನ್ನ ಧಾರಣೆ ಮಾಡೋ ಶಕ್ತಿಯಲ್ಲಿ ನಾನಿದ್ದೇನೆ. ನಾನೇ ಅಗ್ನಿಯ ಜೊತೆ ಸುಡುವಂಥವನು, ನಾನೇ ವಾಯುವಿನ ಜೊತೆ ಬೆರೆಯುವಂಥವನು, ನಾನೇ ಆಕಾಶದಲ್ಲಿ ಹಾರೋನು ಝರಿಗಳಿಂದ ಬೀಳೋನು, ನಾನೇ ಜಗತ್ತಿಗೆ ಬೆಳಕು, ನಾನೇ ಅಂಧಕಾರನೂ ಕೂಡ, ನಾನೇ ಉಸಿರು ಹಾಗೆ ನಂಬಿಕೆನೂ ನಾನೇ, ನಾನೇ ಜನ್ಮ ನಾನೇ ಜೀವನ ಕೂಡ, ನಾನೇ ಅಂತ್ಯ ಹಾಗೆ ಪ್ರಾರಂಭ ಕೂಡ, ನಾನೇ ಮೋಡ ಹಾಗೆ ಸುರಿಯೋ ಮಳೆನೂ ನಾನೇ. ಈ ಪ್ರಪಂಚದ ಪ್ರತಿಯೊಂದು ವಸ್ತುವಿನಲ್ಲೂ ನಾನಿದ್ದೇನೆ, ಶಬ್ದಗಳಲ್ಲೂ ನಾನಿದ್ದೇನೆ, ನಾದದಲ್ಲಿ ಬಲದಲ್ಲಿ ಬಾಹುಗಳಲ್ಲೂ ನಾನಿದ್ದೇನೆ, ಮಿಲನದಲ್ಲೂ ನಾನಿದ್ದೇನೆ, ವಿರಾಮದಲ್ಲೂ ನಾನಿದ್ದೇನೆ. ನಾನೇ ಹೃದಯ, ನಾನೇ ಪ್ರೀತಿ ಕೂಡ. ಸತ್ಯನೇ ಹೇಳ್ತಿರೋದು, ನನಗೆ ಸಂಪೂರ್ಣ ವಿಶ್ವಾಸ ಇದೆ ಶ್ರೀನಿವಾಸ ಮತ್ತೆ ಬಂದೇ ಬರ್ತಾನೆ. ಆದ್ರೆ ಒಂದ್ಸಲ ಅವನಿಗೆ ಅವನ ಮಾತನ್ನ ಹೇಳೋ ಅವಕಾಶ ಸಿಗ್ಲಿ. ಅಪ್ಪಾಜಿ ಒಂದ್ಸಲ ಅವನನ್ನ ಭೇಟಿ ಮಾಡ್ಲಿ. ನೀವ್ ಅರ್ಥ ಮಾಡಿಸಿ ಅಪ್ಪಾಜಿಗೆ. ಅವ್ರು ನನ್ ಮಾತನ್ ಕೇಳಿಸ್ಕೊಳ್ಳೋದಕ್ಕೂ ತಯಾರಿಲ್ಲ. ನನಗೆ ಹೇಗನ್ನಿಸ್ತಿದೆ ಅಂದ್ರೆ ಶ್ರೀನಿವಾಸನ ಪ್ರೀತಿಸಿದ್ದಕ್ಕೆ ನನಗೆ ಶಿಕ್ಷೆ ಕೊಡ್ತಿದ್ದಾರೆ ಅಂತ. ನಿನ್ನ ತಂದೆ ನಿನಗೆ ಪ್ರೀತಿ ಮಾಡಿದ್ದಕ್ಕೆ ಶಿಕ್ಷೆ ಕೊಡ್ತಿಲ್ಲ ಭಾರ್ಗವಿ. ಅವ್ರಿಗೆ ಗೊತ್ತಿದೆ ಯಾರನ್ನಾದ್ರೂ ಪ್ರೀತಿಸೋದು ತುಂಬಾ ಸುಲಭ, ಆದ್ರೆ ಅದನ್ನ ನಿಭಾಯಿಸೋದು ತುಂಬಾ ಕಷ್ಟ. ಶ್ರೀನಿವಾಸ ನಿನ್ನ ಪ್ರೀತಿ ಮಾಡಿರ್ಬಹುದು, ಆದ್ರೆ ಅದನ್ನ ನಿಭಾಯಿಸಕ್ಕಾಗ್ಲಿಲ್ಲ. ನೀನು ಈ ವಿಷಯನ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀಯೋ ಅಷ್ಟು ಸುಲಭ ಆಗತ್ತೆ ವಾಸುನ ನೀನು ಮದ್ವೆ ಮಾಡ್ಕೊಳ್ಳೋದಿಕ್ಕೆ. ಮದ್ವೆ ಶಾಸ್ತ್ರಗಳು ಬೇಗ ಶುರು ಆಗುತ್ತೆ. ಒಂದರ್ಥ ಮಾಡ್ಕೋ, ಶ್ರೀನಿವಾಸ ಮುಗ್ದೋದ ಅಧ್ಯಾಯ, ಮತ್ತೆ ವಾಸು ನಿನ್ನ ಭವಿಷ್ಯ. ಇದ್ರಲ್ಲೇ ನಿನ್ನ ಮತ್ತೆ ನಿನ್ನ ಕುಟುಂಬದ ಸಂತೋಷ ಇದೆ. ಮಾಯೆ, ಈ ಸಂಪೂರ್ಣ ಪ್ರಪಂಚನೇ ಮಾಯೆ ಇದ್ದ ಹಾಗೆ ಪದ್ಮಾವತಿ. ಇದರಲ್ಲಿ ಸತ್ಯ ಇರೋದು ಒಂದೇ, ಅದು ಪ್ರೀತಿ. ಆದ್ರೆ ಪ್ರಪಂಚದಲ್ಲಿ ಮನುಷ್ಯನ ವಿಪರ್ಯಾಸ ಏನು ಅಂದ್ರೆ, ಪ್ರತಿಯೊಂದು ಮಾಯೆಯನ್ನು ಸತ್ಯ ಅಂತ ತಿಳ್ಕೊತಾನೆ, ಹಾಗೆ ಪ್ರೀತಿಯನ್ನ ಮಾಯೆ ಅನ್ಕೋತಾನೆ. ಯಾರ್ ನೀನು?
ಇದು ನಾನು ಪದ್ಮಾವತಿ. ನಾನೇ ಸತ್ಯ, ನಾನೇ ಮಿಥ್ಯ, ನಾನೇ ಸತ್ಯ ಮಿಥ್ಯದ ಎಲ್ಲ ಮಾಯೆನೂ ಕೂಡ. ಒಂದು ಸಲ ನಾನು ನಾರಾಯಣ, ಮತ್ತೊಮ್ಮೆ ವಿಷ್ಣು, ಮತ್ತೊಮ್ಮೆ ನಾನೇ ಪರಬ್ರಹ್ಮ. ಆದರೆ ಎಂದಿಗೂ ನಾನು ಪ್ರೀತಿ. ಮಹರ್ಷಿ ಭೃಗು ಬಂದಿದ್ದಾರೆ, ಬನ್ನಿ. ನಾನು ರಾಜ ಆಕಾಶ, ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ ಮಹರ್ಷಿಗಳೇ. ಯಾಕೆ ಬಂದ್ರಿ ನೀವಿಲ್ಲಿಗೆ? ವರ್ಷಗಳಿಂದ ನಾನು ಗಳಿಸಿದ ಗೌರವ ಹೆಗ್ಗಳಿಕೆಗಳೆಲ್ಲ ಹೇಗೆ ಮಣ್ಪಾಲಾಗ್ತಿದೆ ಅಂತ ನೋಡಕ್ ಬಂದ್ರ? ನನಗೆ ನಿಮ್ಮಿಂದ ಯಾವ ಸಲಹೆಯ ಅಗತ್ಯವೂ ಇಲ್ಲ ಮಹರ್ಷಿಗಳೇ. ಮಾಡಬೇಕು ಅನ್ನೋದನ್ನ ಸ್ವತಃ ನಾನೇ ಮಾಡ್ತೀನಿ. ಹೊರಟೋಗಿ. ನಾನಿಲ್ಲಿಗೆ ಸಲಹೆ ಕೊಡೋದಿಕ್ ಬಂದಿಲ್ಲ ಮಹಾರಾಜ. ನಾನಿಲ್ಲಿಗೆ ಒಂದು ಪ್ರಸ್ತಾವನೆ ತಗೊಂಡು ಬಂದಿದ್ದೀನಿ. ನನ್ನ ಮಗಳು ಭಾರ್ಗವಿ ಮತ್ತೆ ರಾಜಕುಮಾರ ವಾಸು ಅವರ ಮದುವೆನ ಇವತ್ತು ರಾತ್ರಿನೇ ಮಾಡುವಂತ ಪ್ರಸ್ತಾವನೆ. ನನ್ನ ಮಗಳನ್ನ ಅಪಹರಿಸಿಕೊಂಡು ಹೋಗಿದ್ದಾನೆ ಅವನು. ವೆಂಕಟಗಿರಿ ಗೌರವ ಹಾಳಾಗಿ ಹೋಗಿದೆ, ಎಲ್ಲ ನಿಮ್ಮಿಂದಾನೆ. ಈಗ ನಿಮಗೆ ನಿಮ್ಮ ಮಗಳ ಶುಭ ವಿವಾಹದ ಚಿಂತೆ ಆಗಿದೆಯಾ? ನೀವೇ ಹೇಳಿದ್ರಿ ನನ್ನ ಮಗಳು ಪದ್ಮಾವತಿ ಕೂಡ ನಿಮ್ಮ ಮಗಳ ಸಮಾನ ಅಂತ. ಒಬ್ಬ ಮಗಳ ಮನೆ ಹಾಳಾಗಿದ್ದನ್ನ ನೋಡಿ ಶೋಕ ಆಚರಿಸುವ ಬದಲು ನೀವು ನಿಮ್ಮ ಮಗಳ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಮಹಾರಾಜ, ನಾನು ಏನ್ ಹೇಳಿದ್ನೋ ನಿಜಾನೇ ಹೇಳಿದ್ದೆ. ಅದಕ್ಕೆ ಈ ಪ್ರಸ್ತಾವನೆ ತಗೊಂಡು ಬಂದಿದ್ದೀನಿ. ಯಾಕಂದ್ರೆ ಇದರಿಂದ ರಾಜಕುಮಾರಿ ಪದ್ಮಾವತಿಗೂ ಒಳ್ಳೇದಾಗತ್ತೆ. ನನಗೆ ಶ್ರೀನಿವಾಸನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ಈ ಮಾತನ್ನ ಖಂಡಿತವಾಗಿ ಹೇಳ್ತಿದ್ದೀನಿ. ಇವತ್ತು ರಾತ್ರಿ ಭಾರ್ಗವಿ ಮತ್ತೆ ಕುಮಾರ ವಾಸು ಅವರ ಮದುವೆ ನಡೆದ್ರೆ ಶ್ರೀನಿವಾಸ ಅನ್ನೋ ಸಮಸ್ಯೆ ನಮ್ಮ ಜೀವನದಿಂದ ಶಾಶ್ವತವಾಗಿ ಹೊರಟೋಗುತ್ತೆ. ಆಗ ನಿಮಗೆ ನಿಮ್ಮ ಮಗಳು ಮತ್ತೆ ಹಿಂತಿರುಗಿ ಸಿಗ್ತಾಳೆ. ಆಗ ನೀವು ಅವಳ ಮದುವೆ ಮಾಡಿಬಿಡಿ. ಮತ್ತೆ ನಿಮ್ಮ ಕಳೆದು ಹೋದ ಗೌರವ ಕೂಡ ನಿಮ್ಗೆ ಮತ್ತೆ ಸಿಗುತ್ತೆ ಮಹಾರಾಜ. ಇದು ಹೇಗ್ ಸಾಧ್ಯ? ನಾರಾಯಣ ತ್ರಿಮೂರ್ತಿಗಳಲ್ಲಿ ಒಬ್ಬ, ನಾರಾಯಣ ವೈಕುಂಠದಲ್ಲಿ ವಾಸ ಮಾಡೋದು, ಆದ್ರೆ ನೀನು ನೀವು ನೀವಿಲ್ಲಿ ಯಾಕೆ ಮತ್ತೆ ಮತ್ತೆ ಹೇಗೆ? ನಾನು ಇದು ಮೊದಲನೇ ಸಲ ಅಲ್ಲ ಅವತಾರ ಪಡೆದಿರೋದು, ಹಾಗೆ ಇದು ಕಡೆಯ ಅವಕಾಶನೂ ಅಲ್ಲ. ಪ್ರತಿ ಅವತಾರದಲ್ಲೂ ರೂಪ ವಿಭಿನ್ನವಾಗಿತ್ತು, ಕಾರಣ ವಿಭಿನ್ನವಾಗಿತ್ತು, ಸ್ಥಳ ವಿಭಿನ್ನವಾಗಿತ್ತು. ಆದರೆ ಉದ್ದೇಶ ಸದಾಕಾಲಕ್ಕೂ ಒಂದೇ ಆಗಿತ್ತು, ಪ್ರೀತಿಯ ರಕ್ಷಣೆ, ಪ್ರೀತಿಯ ಸಮರ್ಥನೆ. ಯಾಕೆ ಅಂದ್ರೆ ಪ್ರೀತಿನೇ ಧರ್ಮ, ಪ್ರೀತಿನೇ ಸತ್ಯ, ಪ್ರೀತಿನೇ ಪರಾಕ್ರಮ, ಪ್ರೀತಿನೇ ನಂಬಿಕೆ. ಈ ಎಲ್ಲ ಅವತಾರಗಳ ಹಾಗೇನೆ ಶ್ರೀನಿವಾಸನು ನನ್ನ ಒಂದು ಅವತಾರನೆ. ಎಲ್ಲ ಬದಲಾಯಿತು, ಯುಗಗಳು ಬದಲಾಯಿತು, ಸ್ಥಳ ಬದಲಾಯಿತು, ಪರಿಸ್ಥಿತಿಗಳು ಬದಲಾಯಿತು, ಕಾರಣಗಳು ಬದಲಾಯಿತು. ಆದರೆ ಈ ಎಲ್ಲ ಅವತಾರಗಳಲ್ಲೂ ಶಾಶ್ವತವಾಗಿ ಏನಾದರೂ ಇದ್ರೆ ಅದು ನಾನು ಯಾರನ್ನ ಪ್ರೀತಿಸ್ತೀನೋ ಕೇವಲ ಆ ವ್ಯಕ್ತಿ ಮಾತ್ರ. ಅದ್ಯಾರು ಅಂತ ನೀವು ತಿಳ್ಕೋಬೇಕಾ? ನಿಮಗೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಸಿದ್ರೆ, ರಾಜಕುಮಾರ ವಾಸು ಮತ್ತೆ ಭಾರ್ಗವಿ ಮದುವೆನ ನನ್ನ ಸ್ವಾರ್ಥಕ್ಕಾಗಿ ಮಾಡ್ತೀನಿ ಅನ್ಕೊಂಡಿದ್ರೆ ಸರಿ. ಹಾಗಿದ್ರೆ ಇಲ್ಲಿವರೆಗೂ ನಾನು ಏನೇನು ತಪಸ್ಸು ಮಾಡಿದ್ದೀನೋ ಅದರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಒಂದು ವೇಳೆ ಇವತ್ತು ರಾತ್ರಿ ನನ್ನ ಮಗಳು ಭಾರ್ಗವಿ ಮತ್ತೆ ರಾಜಕುಮಾರ ವಾಸು ಮದುವೆ ನಡೆದ್ರೆ ಆಗ ನನ್ನ ಮಗಳು ಈ ಅರಮನೆಗೆ ಬರ್ತಾಳೆ. ಆಮೇಲೆ ಈ ಅರಮನೆ ಸಮಸ್ಯೆಗಳು ಶಾಶ್ವತವಾಗಿ ದೂರ ಆಗೋಗುತ್ತೆ. ಈ ಅರಮನೆಯಲ್ಲಿ ಸುಖ, ಸಮೃದ್ಧಿ, ಸಂತೋಷದ ಆಗಮನ ಹೇಗಾಗತ್ತೆ ಅಂದ್ರೆ ಸ್ವತಃ ಸಾಕ್ಷಾತ್ ಲಕ್ಷ್ಮೀ ಆಗಮನ ಆದ ಹಾಗೆ.
ಇದು ಋಷಿ ಭೃಗುವಿನ ಶಪಥ. ಶಪಥ ಶಪಥ. ಈಗ ನಿರ್ಧಾರ ನೀವು ಮಾಡಬೇಕಿದೆ ಮಹಾರಾಜ. ನಿಮಗೆ ನನ್ನ ಮಗಳು ಭಾರ್ಗವಿ ಮತ್ತೆ ನಿಮ್ಮ ಮಗ ರಾಜಕುಮಾರ ವಾಸು ಮದುವೆ ಪ್ರಸ್ತಾವನೆಗೆ ಒಪ್ಪಿಗೆ ಇದೆಯಾ? ನನಗೆ ಗೊತ್ತಿದೆ ಭೃಗು ಮಹರ್ಷಿಗಳೇ, ನೀವು ಸುಳ್ಳು ಶಪಥ ಮಾಡೋದಿಲ್ಲ ಅಂತ. ನಿಮಗೆ ನಂಬಿಕೆ ಇದ್ರೆ ಭಾರ್ಗವಿ ಈ ಅರಮನೆಗೆ ಬಂದ್ರೆ ನಮ್ಮೆಲ್ಲ ಸಮಸ್ಯೆ ದೂರ ಆಗುತ್ತೆ ಅನ್ನೋದಾದ್ರೆ ಸರಿ ಮಹರ್ಷಿಗಳೇ, ಭಾರ್ಗವಿ ವಾಸು ಮದುವೆ ಇವತ್ತು ರಾತ್ರಿನೇ ನಡೆಯುತ್ತೆ. ಧನ್ಯವಾದ ಮಹಾರಾಜ, ನಾನೀಗ ಹೊರಡ್ತೀನಿ. ಈಗ ನಾರಾಯಣ ನನ್ನ ಭಾರ್ಗವಿನ ನನ್ನಿಂದ ಯಾವತ್ತಿಗೂ ದೂರ ಮಾಡಕ್ಕಾಗಲ್ಲ. ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ ಈ ಶ್ರೀ? ಇದೇನಿದು? ಇದರ ಮೇಲೆ ನಿಮ್ಮ ಕೈ ಇಡಿ, ಆಗ ತಾನಾಗೆ ಗೊತ್ತಾಗತ್ತೆ. ಎಲ್ಲಿ ಶ್ರೀವಾಸ ಮಾಡ್ತಾಳೋ ಅಲ್ಲಿ ಶ್ರೀನಿವಾಸ ಇರ್ತಾನೆ. ಶ್ರೀ ಶ್ರೀನಿವಾಸನ ಶ್ರೀ ಭಾರ್ಗವಿ ಭಾರ್ಗವಿ. ನಿಜವಾಗ್ಲೂ ನನ್ನನ್ನು ಪ್ರೀತಿಸೋದೇ ಆದ್ರೆ ನೀನ್ ಇಲ್ಲಿ ನನ್ನ ಹತ್ರ ಬರ್ಲೇಬೇಕು. ಒಂದ್ ವೇಳೆ ನೀನ್ ಬರೋದಕ್ಕೂ ಮೊದಲೇ ಈ ದೀಪ ಆರ್ ಹೋದ್ರೆ ಆಗ ನಾನು ಅರ್ಥ ಮಾಡ್ಕೊತೀನಿ ನಮ್ಮ ಸಂಬಂಧ ಶಾಶ್ವತವಾಗಿ ಮುರಿದು ಹೋಗಿದೆ ಅಂತ. ಪದ್ಮಾವತಿ, ನಾನು ನಿಮ್ಮ ಜೊತೆ ಮದ್ವೆ ಮಾಡ್ಕೊಳ್ಳೋಕೆ ತಯಾರಾಗಿದ್ದೀನಿ.